ಈ ಯ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀತ್ತು ಏನೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ ಅದನ್ನು ಡೇಟ್ ಟು ಡೇಟ್ ನಿಮಗೆ ಅಪ್ಡೇಟ್ನ ಕೊಡ್ತಾ ಇದ್ದೀವಿ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿದೆ ನಾನು ತಿಳಿಸ್ಕೊಡ್ತೀವಿ ದಯವಿಟ್ಟು ನಮ್ಮನ್ನು ಫಾಲೋ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ಇಲ್ಲಿ ಅಸ್ಥಿಂಗ ಅಸ್ಥಿರ ಅಂಕ ಕರೆಕ್ಟಾಗಿ ಅಂಕಗಳನ್ನು ಕೊಟ್ಟಿಲ್ಲ ಎಮ್ ಆರ್ ಶೆಟ್ ಹರಿದು ಹೋಗಿದೆ ಇದರ ಬಗ್ಗೆ ಉತ್ತರ ಕೊಡಬೇಕು ಅಂತ ನೀಟ್ ವ್ಯವಹಾರದ ಬಗ್ಗೆ ಎನ್ ಟಿ ಎಗೆ ಸುಪ್ರೀಂ ಕೋರ್ಟ್ ಮತ್ತೆ ಚಾಟಿ ಬಿಸಿದೆ ಮತ್ತೆ ಇದನ್ನು ಕೊಟ್ಟಿದೆ ಜೂನ್ ಎಂಟರೊಳಗೆ ಉತ್ತರ ನೀಡಬೇಕು ಅಂತ ಹೇಳಿದೆ ಇಲ್ಲಿ ತೋ ಅದರ ರೀತಿ ಗೊಂದಲ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ಆಗ ಎರಡು ನೋಟಿಸ್ ಕೂಡ ಜಾರಿ ಮಾಡಿದೆ ಒಂದು ಅಸರ್ ಅಸಮರ್ಪಕವಾದ ಅಂಕ ಕರೆಕ್ಟಾಗಿ ಅಂಕಗಳನ್ನು ನೀಡಿಲ್ಲ ಅದೇ ರೀತಿ ಓ ಎಂ ಆರ್ ಶೀಟು ಕೂಡ ಈಗ ಬೆಳಕಿಗೆ ಬಂದಿದ್ದು ಓ ಎಂ ಆರ್ ಶೀಟ್ ಕೂಡ ಅರೆದಿದ್ದಾರೆ ಅದನ್ನು ಕರೆಕ್ಟಾಗಿ ತಿದ್ದಿದ್ದಾರೆ ಅಂತ ಮಾಹಿತಿ ಬಂದಿದೆ ಆದರೂ ಕೂಡ ಇದನ್ನು ಕೊಟ್ಟಿದ್ದಾರೆ ಜುಲೈ ಎಂಟರೊಳಗೆ ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ ಅರ್ಜಿದಾರರು ಕೂಡ ಸಲ್ಲಿಸಿದ ಅರ್ಜಿಯನ್ನು ಕೂಡ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಹೇಗೆ ಒಂದೂವರೆ ಸಾವಿರ ವಿದ್ಯಾರ್ಥಿಗಳಿಗೆ ರ್ಯಾ ರ್ಯಾಂಕಿಂಗ್ ಗ್ರೇಸ್ ಅಂಕ ಕೊಟ್ಟಿದ್ದಾರೆ ಅದು ಹೇಗೆ ಪರಿಣಾಮ ಆಗಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಜೊತೆಗೆ ಸಿ ಬಿ ಐ ನಿಮಗೆ ಗೊತ್ತಿರೋ ಸಿ ಬಿ ಐ ಇದು ಕೂಡ ಎಂಕ್ವರಿ ಆಗಿದೆ ಅದರ ಬಗ್ಗೆ ಮಾಹಿತಿ ಕೂಡ ಕಲೆ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಎಫ್ ಕೂಡ ಆಗಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ನಡುವೆ ದೇ ಡೈಲಿ ಎನ್ ಟಿ ಕಚೇರಿಯಲ್ಲಿ ಎನ್ ಎಸ್ ಯು ಎ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಕಚೇರಿಗೆ ನುಗ್ಗೋಕ್ಕೆ ಹೋಗಿದ್ದಾರೆ ಇದು ಮಾಡೋ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ ಓಕೆ ಇದರ ಸಮೀಪ ನೈಟ್ ಅವರು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಎನ್ ಟಿ ಎದು ಸ್ಕ್ಯಾಂಪ್ ಪ್ರಕಾರ ಇಬ್ಬರನ್ನು ಸಿ ಬಿ ಐಟು ಬಂದಿಸಿ ಇದನ್ನ ವಿಚಾರಣೆ ಕೂಡ ಮಾಡ್ತಾ ಇದೆ ಮತ್ತೊಂದು ಕಡೆ ಪರೀಕ್ಷೆಗೆ ಪಾಸಾಗಲು ಸಹಾಯಕವರಿದ ಮೂವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಪರೀಕ್ಷೆಗೆ ಅಂದರೆ ಮೂವರು ಈ ರೀತಿ ಪಾಸ್ ಮಾಡ್ಕೊಳ್ಳೋಕೆ ಏನಾದರೂ ಯಾವುದೇ ರೀತಿ ವಿ ವಿವಿಧ ರೂಪದಲ್ಲಿ ನಾವು ಪಾಸಾಗಬೇಕು ಅಂತೇಳಿ ಟ್ರೈ ಮಾಡ್ತಿದ್ದಾರೆ ಅಂತ ಅವರನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ಸಿ ಬಿ ಐ ಅವರು ಕೂಡ ಪ್ರಾಂಶುಪಾಲರನ್ನು ಕೂಡ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ಸಂಯೋಜಕರಾಗಿದ್ದರು ಪ್ರಾಂಶುಪಾಲ್ ಆಗಿದ್ದರು ಇತರ ಸಿಬ್ಬಂದಿ ಕೂಡ ಇದಕ್ಕೆ ಹೋಗಿದ್ದರು ಪ್ರಶ್ನೆ ಪತ್ರಿಕೆಗಳು ಏನೋ ರೀತಿ ಮೋಸ ಆಗಿದೆ ಅಂತೇಳಿ ಆರೋಪ ಇದೆ ಅದರ ನಡುವೆ ವಿಶೇಷ ತಂಡವು ಕೂಡ ಜಾರ್ಖಂಡ್ನಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸೆಂಟರ್ನಲ್ಲಿ ಪ್ರಾಂಶುಪಾಲ್ ಆದರೂ ಅದೇ ರೀತಿ ಪರೀಕ್ಷೆ ಮೇಲ್ವಿಚಾರಕರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಓ ಎಂ ಆರ್ ಶೀಟ್ ತು ಏನು ಹೊಸ್ದಾಗಿ ಮಾಹಿತಿ ಬಂದಿದೆ ಅಂತೆ ಇಲ್ಲಿ ಇಲ್ಲಿ ಓ ಎಮ್ ಆರ್ ಶೀಟ್ ಬಗ್ಗೆ ಸಾಕಷ್ಟು ಜನ ತಕರಾರು ಆಗಿದ್ದಾರೆ ಕಾಲಮಿತಿ ಏನಾರು ಇದೆ ಪೀಠದಲ್ಲಿ ಜಡ್ಜ್ಗಳ ಮುಂದೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಖಾಸಗಿ ಕೇಂದ್ರ ಕೋಚಿಂಗ್ ಸೆಂಟರ್ಗಳು ಅಂದರೆ ಅವು ಕೈಗೆತ್ತಿಕೊಂಡು ಅದನ್ನು ಸೇರಿಸ್ಕೊಂಡು ಅವರೇ ಬೇಕಾ ಬಿಟ್ಟು ಓ ಎಮ್ ಆರ್ ಶೀಟ್ನ ತಿದ್ದುಪಡಿ ಮಾಡಿಕೊಂಡಿದ್ದಾರೆ ಅಂತ ಒಂದು ಆರೋಪ ಕೂಡ ಬಂದಿದೆ ಅದಕ್ಕೆ ಕಾಲ ಓ ಎಮ್ ಆರ್ದು ಇತ್ತು ಅದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಕೆಲವು ವಿದ್ಯಾರ್ಥಿಗಳಿಗೆ ಓ ಎಮ್ ಆರ್ ಶೀಟ್ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ ಕೆಲವರಿಗೆ ಓ ಎಂ ಶೀಟ್ ಸಿಕ್ಕೇ ಅಲ್ವಂತೆ ಅದನ್ನು ಅವ್ರ ಹೆಸ್ರು ಬರೆದಿ ಅವ್ರನ್ನ ಅವ್ರನ್ನ ಇವರೇ ಫಿಲ್ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅದು ಕೂಡ ಡೌಟ್ ಹೊರ ಹಾಕಿದ್ದಾರೆ ಶಾರ್ಮಾನ್ ಶಬರಲ್ಲಿ ಕೆಲವೊಬ್ಬರಿಗೆ ಓ ಎಮ್ ಶೀಟ್ ಕೊಟ್ಟೇ ಇಲ್ಲ ಓ ಎಮ್ ಶೀಟ್ ಸಿಕ್ಕೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ರೀತಿ ಸ್ಕ್ಯಾಮ್ ಆಗಿದೆ ಏನು ಅದೆಲ್ಲ ಅದ್ರ ಎಲ್ಲ ತನಿಖೆ ಆಗಬೇಕು ಓ ಎಮ್ ಆರ್ ಶೀಟ್ದು ಗೊಂದಲ ಆಗಿದೆ ಅದಕ್ಕೂ ಕೂಡ ತನಿಖೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಇದೇ ರೀತಿ ವಿಡಿಯೋ ಥ್ಯಾಂಕ್ ಯು